ರಾಮನಗರ ರಾಜಕೀಯದಲ್ಲಿ ಬಿಜೆಪಿ ಸೈಲೆಂಟ್ ಯಾರಪ್ಪ ಗಂಡಸು ಖ್ಯಾತಿಯ ಅಶ್ವತ್ಥ ನಾರಾಯಣ್ ಎಲ್ಲಿ ಎಲ್ಲಿ ಚನ್ನಪಟ್ಟಣ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಕಮಲ ನಾಪತ್ತೆಯಾಗಿದೆಯಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಏನಪ್ಪ ಏನೋ ಅಶ್ವಥ್ ನಾರಾಯಣ್ ಸ್ಪೀಡ್ ನೋಡಿದ್ರೆ ಚಿಕ್ಕ ಕಲ್ಯ ಅಶ್ವಥ್ ನಾರಾಯಣ್ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಚಿಕ್ಕ ಕಲ್ಯಾ ಗ್ರಾಮದವರು ಹೌದು ಏನೋ ಮಾಡ್ಬಿಡ್ತಾರೆ ಸರ್ ಮ್ಯಾಜಿಕ್ಕು ಒಂದು ರಾಮನಗರ ಒಂದು ಗೆಲ್ಸ್ಕೊ ಬಿಡ್ತಾರೆ ಅಂತ ಯಾರಪ್ಪ ಗಂಡಸು ಹೌದು ಕರೆದು ಟೇಬಲ್ ಕುಟ್ಟಿ ತೋಳೇರಿಸಿ ಡಿ ಕೆ ಸುರೇಶ್ ವಿರುದ್ಧ ಸಮರ ಸಾರಿ ಈಗ ಯಾಕಷ್ಟು ಶಾಂತಿ ಜಾರಿ ಅಂತ ಆಗಿಬಿಟ್ಟವ್ರ ಆದ್ರೆ ಅವ್ರಿಗೆ ಸೈಲೆಂಟ್ ಆಗ್ಬಿಟ್ರು ಈಗೆಲ್ಲ ಬಿಜೆಪಿ ಕರೆ ಮಕ್ ಇಲ್ಲಪ್ಪ ನಮ್ಮ ಯಾರಪ್ಪ ಗಂಡು ಅಶ್ವಥ್ ನಾರಾಯಣ್ ಅಲ್ಲಿ ಹೇಳ್ತಾ ಹೌದು ನಾನು ಆಡುವ ಮಾತಿನ ಸ್ಪೀಡಿಗೂ ನನ್ನ ಬಾಡಿಯ ವೇಗಕ್ಕೂ ಒಂದೇ ಇದ್ರೆ ಮ್ಯಾಚ್ ಆಗುತ್ತೆ ಇಲ್ಲಾಂದ್ರೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗ್ಬಿಡ್ತೀವಿ ನಾವು ಅಂದ್ರೆ ಧ್ವನಿ ಯಾರ್ದು ಬಾಡಿ ಯಾರ್ದೋ ಡಬ್ಬಿಂಗ್ ಆರ್ಟಿಸ್ಟ್ ಆಗ್ಬಿಡ್ತಾರೆ ಅಶ್ವಥ್ ನಾರಾಯಣ್ ಸ್ಪೀಡ್ ಹಂಗಿತ್ತು ಬಟ್ ಈಗ ನೀವ್ ಹೇಳ್ದಾಗ ಡಬ್ಬಿಂಗ್ ಆರ್ಟಿಸ್ಟ್ ತರ ಆಗ್ಬಿಟ್ಟವ್ರೆ ಅವ್ರನ್ನ ಹುಡುಕ್ತಾವ್ರೆ ಮಾಗಡಿಯಲ್ಲಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ರಾಮನಗರದಲ್ಲಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಕನಕಪುರದಲ್ಲಿ ಕಾಂಗ್ರೆಸ್ 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 ಚನ್ನಪಟ್ನ ಯೋಗೇಶ್ವರ್ ವರ್ಸಸ್ ಕುಮಾರಸ್ವಾಮಿ ಪಕ್ಷ ಅಂತಲ್ಲ ಸೊ ಹಿಂಗೆ ನಡೀತಾ ಇದೆ ಬಟ್ ಬಿಜೆಪಿಗರು ರಾಮನಗರ ಚನ್ನಪಟ್ನ ಕನಕಪುರದಲ್ಲಿ ಮಖಮಕ್ಕ ನೋಡ್ತಾರೆ ಇಲ್ಲಪ್ಪ ನಮ್ಗೆ ದಿಕ್ಕು ದಿಸೆ ಯಾರಪ್ಪ ಅಂತ ಈಗ ಅವ್ರು ಹೇಳಬೇಕು ಬಿಜೆಪಿ ಹೈಕಮಾಂಡರ್ ಹೈಕಮಾಂಡೋ ಡಿ ಸಿ ಎ ಮಾಡಿದ್ವಲ್ಲ ಅಶ್ವತ್ಥನಾರಾಯಣ್ ಇಲ್ಲಿ ಬಿಡಿ ಬೆಂಗಳೂರು ಅಕ್ಕಪಕ್ಕ ಬೇರೆಯವ್ರು ಗೆಲ್ತ್ಕದಾರೆ ನಿಮ್ಮ ಜಿಲ್ಲೆ ರಾಮನಗರ ಎಷ್ಟು ಗೆಲ್ಸಿರಾ ಅಂತ ಎಷ್ಟು ಅಂದ್ರೆ ದಿಢೀರ್ ಅವ್ರು ಚೆನ್ನಪ್ಪಂಡ್ ಹೋಗಿ ಬಿಡ್ತಾರೆ ಹೆಂಗೋ ಹಂಗೋ ಹೆಂಗೋ ಯೋಗೇಶ್ವರ್ ಎಣೆಯಲ್ಲಿ ನಾವು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಬಟ್ ರಾಮನಗರ ಹಾಗೆ ಮಾಗಡಿ ಕನಕಪುರದಲ್ಲಿ ಅಶ್ವತ್ ನಾರಾಯಣ್ ಏನೋ ಇತ್ತಲ್ಲ ಸೌಂಡು ಸೌಂಡ್ ಸೈಲೆಂಟ್ ಆಗಿದೆ ಕಾಣ್ತಾ ಇಲ್ಲ ಅದು ಏನೇ ವೀಕ್ಷಕರ ನಿಮ್ಮ ಪ್ರಕಾರ ರಾಮನಗರ ಜಿಲ್ಲೆಯಲ್ಲಿ ಯಾವ ಪಕ್ಷ ಎಲ್ಲಿ ಗೆಲ್ಲತ್ತೆ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಅಶ್ವಥ್ ನಾರಾಯಣ್ ಕೇವಲ ಸಚಿವರಾಗಿ ಉಸ್ತುವಾರಿ ಸಚಿವರಾಗಿ ಡೈಲಾಗ್ ಮಾತ್ರ ಸೀಮಿತ ಆದ್ರ ಇಲ್ಲ ಇನ್ನೂ ಏನೋ ಮ್ಯಾಜಿಕ್ ಮಾಡೋ ತಾಕತ್ತು ಅವ್ರಿಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾವ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ಮದೊಂದು ಕಳಕಳಿ ಇದೆ ಯೋಗ್ಯರು ವಿಧಾನಸೌಧದ ಮೆಟ್ಟನ್ನು ಹತ್ತುವಂತೆ ಮಾಡಿ ಹಣ ಇರೋರು ಭ್ರಷ್ಟ ಇರೋರು ಜೊತೆಯಲ್ಲಿ ತಾವು ತಮ್ಮ ಮಕ್ಕಳು ಮಕ್ಕಳು ಎಲ್ಲರೂ ಕೂಡ ರಾಜಕೀಯಕ್ಕೆ ಬರಬೇಕು ಹಣ ಮಾಡಬೇಕು ಈ ಉದ್ದೇಶವನ್ನೆಲ್ಲ ಬಿಟ್ಬಿಡಿ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ ನಿಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ನಿಂತವ್ರೆ ಯಾರು ಯಾವ ಪಕ್ಷದಿಂದ ಅಲ್ಲಿ ಪಕ್ಷ ಮತ್ತು ಜಾತಿಯನ್ನು ಬಿಟ್ಟು ವ್ಯಕ್ತಿಯನ್ನು ನೋಡಿ ಪಕ್ಷೇತರ ಅಭ್ಯರ್ಥಿ ಕೂಡ ಒಳ್ಳೆ ಆಗಿದ್ದರೆ ಅವರ ವಿಧಾನಸೌಧದ ಮೆಟ್ಟನ್ನು ಹತ್ತುವಂತೆ ಮಾಡಿ ಕರ್ನಾಟಕ ಟಿ ವಿ ಮನವಿ ಒಂದೇ ಅರ್ಹರು ವಿಧಾನಸೌಧದ ಮೆಟ್ಟಲನ್ನು ಹತ್ತಬೇಕು ಧನ್ಯವಾದಗಳು ವೀಕ್ಷಕರೇ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ